ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏಕಕ ಟಿ ಟ್ವೆಂಟಿಯಲ್ಲಿ ವಿಂಡೀಸ್ ವಿರುದ್ಧ ನಮ್ಮ ಭಾರತದ ಯಾವ 11 ಜನ ಆಟಗಾರರು ಆಡ್ಬೋದು ಅಂತ ನಾವು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವೆಸ್ಟ್ ಇಂಡೀಸ್ ವಿರುದ್ಧ 5 ಏಕದಿನ ಪಂದ್ಯಗಳ ಸರಣಿಯಲ್ಲಿ 3-1 ಅಂತರದಲ್ಲಿ ಭಾರತ ತಂಡ ಜಯವನ್ನು ಗಳಿಸುತ್ತೆ. ಈಗ ಏಕೈಕ ಟಿ ಟ್ವೆಂಟಿ ಪಂದ್ಯಕ್ಕೆ ವಿರಾಟ್ ಕೊಹ್ಲಿ ಪಡೆ ಸಜ್ಜಾಗಿರುವಂಥದ್ದು. ಹಾಗಾದರೆ ಈ ಒಂದು ತಂಡದಲ್ಲಿ ಯಾವ 11 ಜನ ಆಟಗಾರರು ಆಡ್ಬೋದು ಅಂತ ನೀವು ಕೇಳ್ಬೋದು. ಮೊದಲನೇದಾಗಿ ಶಿಖರ್ ಧವನ್ ಅವರು. ಎಡಗೈ ಆರಂಭಿಕ ಆಟಗಾರ ಶಿಖರ್ ಧವನ್ ಅವರು ಕಳೆದ 3 ಏಕದಿನ ಪಂದ್ಯಗಳಲ್ಲಿ 2, 5 ಹಾಗೂ 4 ರನ್ಗಳನ್ನು ಮಾತ್ರ ಗಳಿಸಿದ್ದಾರೆ. ಆದರೆ ಟಿ ಟ್ವೆಂಟಿಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವ ನಿರೀಕ್ಷೆಯಿಂದ ಶಿಖರ್ ಧವನ್ ಅವರಿಗೆ ಸ್ಥಾನವನ್ನು ನೀಡಬಹುದು. ಇನ್ನು ಅಜಿಂಕ್ಯ ರಹಾನೆ ಅವರು. ಅಜಿಂಕ್ಯ ರಹಾನೆ ಅವರು ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಯಲ್ಲಿ ಒಂದು ರೀತಿ ಸರಣಿ ಶ್ರೇಷ್ಠ ಪ್ರದರ್ಶನವನ್ನು ನೀಡಿರುವಂಥದ್ದು. ಅದರಲ್ಲಿ 336 ರನ್ಗಳನ್ನು ಅವರು ಗಳಿಸಿರುವಂಥದ್ದು ಮತ್ತು ಅವರು ಉತ್ತಮ ಫಾರ್ಮ್ನಲ್ಲಿ ಕೂಡ ಇರೋದ್ರಿಂದ ಅವರಿಗೆ ಇಲ್ಲಿ ಚಾನ್ಸ್ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ವಿರಾಟ್ ಕೊಹ್ಲಿ ಅವರು ನಾಯಕರಾಗಿರೋದ್ರಿಂದ ಅವರಿಗೆ ತಂಡದಲ್ಲಿ ಸ್ಥಾನ ಸಿಕ್ಕೇ ಸಿಗುತ್ತೆ. ಒಟ್ಟಾರೆ 28ನೇ ಶತಕವನ್ನು ಬಾರಿಸುವ ಮೂಲಕ ಕೂಡ ಈ ಒಂದು ಸರಣಿಯಲ್ಲಿ ಅವರು ದಾಖಲೆಯನ್ನು ಮಾಡಿದರು. ಇನ್ನು 4ನೇದಾಗಿ ಯುವರಾಜ್ ಸಿಂಗ್ ಅವರು. ಯುವರಾಜ್ ಸಿಂಗ್ ಅವರು ಫಿಟ್ ಆಗಿದ್ದು ಅವರು ಸಹಜವಾಗಿ ಆಯ್ಕೆ ಆದರೂ ಆಗಬಹುದು, ಇಲ್ಲವೇ ದಿನೇಶ್ ಕಾರ್ತಿಕ್ ಅಥವಾ ರಿಷಬ್ ಪಂತ್ ಅವರಿಗೆ ಸ್ಥಾನವನ್ನು ಕೊಡಬಹುದು. ಇನ್ನು 5ನೇ ಸ್ಥಾನ MS ಧೋನಿ ಅವರಿಗೆ. 36 ವರ್ಷ ವಯಸ್ಸಿನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ MS ಧೋನಿ ಅವರು ತಂಡಕ್ಕೆ ಸಹಜವಾಗಿ ಆಯ್ಕೆ ಆಗ್ತಾರೆ. ಇನ್ನು ಕೇದಾರ್ ಜಾಧವ್ ಅವರು. ಆಫ್ ಸ್ಪಿನ್ನರ್ ಆಗಿ ಬೆಳೀತಾ ಇರುವಂಥ ಕೇದಾರ್ ಜಾಧವ್ ಅವರು ಬ್ಯಾಟ್ಸ್ಮನ್ ಆಗಿ ಕೂಡ ಮಿಂಚ್ತಾ ಇರುವಂಥದ್ದು, ಅದರಿಂದ ಅವರಿಗೆ ಆಲ್ರೌಂಡರ್ ಆಗಿ ಸ್ಥಾನ ಸಿಗ್ಬೋದು. ಇನ್ನು 7ನೇದು ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಮಿಂಚ್ತಾ ಇದ್ದಾರೆ, ಅದಕ್ಕೆ ಅವರಿಗೆ 100% ಹೇಳ್ಬೋದು ಅವರಿಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ ಅಂತ. ಒಂದು ರೀತಿ ಒಳ್ಳೆಯ ಒಬ್ಬ ಪ್ಲೇಯರ್ ಆಗಿ ಅವರು ಬೆಳೀತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 8ನೇದಾಗಿ ರವೀಂದ್ರ ಜಡೇಜಾ ಅವರು. ಎಡಗೈ ಸ್ಪಿನ್ನರ್ ಆಗಿ ರವೀಂದ್ರ ಜಡೇಜಾ ಅವರು ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ, ಕೆಳ ಕ್ರಮಾಂಕದಲ್ಲಿ ಉತ್ತಮ ಬೌಲರ್ ಅಂತಲೇ ಹೇಳ್ಬೋದು, ಅವರಿಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೂಡ ಇರುವಂಥದ್ದು. ಇನ್ನು 9ನೇದಾಗಿ ಆರ್ ಅಶ್ವಿನ್ ಅವರು. ಇವರು ಕೂಡ ಆಲ್ರೌಂಡರ್ ಅಂತಲೇ ಹೇಳ್ಬೋದು, ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಮೇಯ್ನ್ ಬೌಲರ್ ಅಂತಲೇ ಹೇಳ್ಬೋದು, ಎಕ್ಸ್ಪೀರಿಯನ್ಸ್ಡ್ ಬೌಲರ್ ನಮ್ಮ ಭಾರತ ತಂಡಕ್ಕೆ. ಇವರು ಕೂಡ ಆಯ್ಕೆ ಆಗೇ ಆಗ್ತಾರೆ. ಇನ್ನು 10ನೇ ಸ್ಥಾನ ಭುವನೇಶ್ವರ್ ಕುಮಾರ್ ಅವರಿಗೆ. ಭುವನೇಶ್ವರ್ ಕುಮಾರ್ ಅವರು IPL ಶ್ರೇಷ್ಠ ಪ್ರದರ್ಶನವನ್ನು ನೀಡಿದ್ದು ಟಿ ಟ್ವೆಂಟಿ ಪಂದ್ಯಕ್ಕೆ ಸಹಜವಾಗಿ ಆಯ್ಕೆ ಆಗೇ ಆಗ್ತಾರೆ. ಇನ್ನು 11ನೇದಾಗಿ ಕೊನೆಯದಾಗಿ ಶಮಿ ಅವರು. 5ನೇ ಏಕದಿನ ಪಂದ್ಯದಲ್ಲಿ 4 ವಿಕೆಟನ್ನು ಪಡೆದಂತಹ ಮೊಹಮ್ಮದ್ ಶಮಿ ಅವರು ಟಿ ಟ್ವೆಂಟಿ ಪಂದ್ಯಕ್ಕೂ ಕೂಡ ಸಹಜವಾಗಿ ಆಯ್ಕೆಯಾಗುವಂಥ ನಿರೀಕ್ಷೆ ಇದೆ ಅಂತ ಹೇಳಾಗ್ತಾ ಇರುವಂಥದ್ದು. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ, ಈ 11 ಜನ ಆಟಗಾರರು ಈ ಒಂದು ಟಿ ಟ್ವೆಂಟಿ ಪಂದ್ಯದಲ್ಲಿ ಆಡ್ತಾ ಇರುವಂಥದ್ದು, ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೇಳಿ ಕಾಮೆಂಟಲ್ಲಿ. ನಿಮಗೆ ಅಂದ್ರೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.